ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಎಡಿಟಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಒಳ್ಳೆ ಅಪ್ಲಿಕೇಶನ್ ಆಯಿತಾ? ಸೊ ನೀವು ಕೈನ್ಮಾಸ್ಟಲ್ಲಿ ಯಾವ್ದಾರು ಎಡಿಟ್ನ ಮಾಡ್ತಾ ಇದ್ದೀರಿ ಅದಕ್ಕಿಂತ ಒಂದು ಸ್ವಲ್ಪ ಮಟ್ಟಿಗೆ ಇನ್ನೂ ಚೆನ್ನಾಗಿ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಮಾಡ್ಬೋದು. ಯಾವುದೋ ಒಂದು ಅಪ್ಲಿಕೇಶನ್ ಅಂತಂದರೆ ಅಲೈಟ್ ಮೋಷನ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಯಾವ ಥರ ಯೂಸ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಬ್ರೀಫಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ಬಿಡೋ ಸರ್ ಒಂದು ಲೈಕ್ನ ಮಾಡಿ, ಈ ಒಂದು ವಿಡಿಯೋಗೆ 500 ಲೈಕ್ಸ್ ಆಯ್ತಾ? ಲೈಕು ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಅಲೈಟ್ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು, ಅಲೈಟ್ ಮೋಷನ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಪ್ಲೇಸ್ಟೋರ್ ಸಿಗುತ್ತೆ, ಸರ್ಚ್ ಮಾಡಿದ್ರೆ ಸಿಕ್ಕಿಲ್ಲ ಅಂತಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲಿ ಬೇಕಾದ್ರೆ ಬಂದು ವಿಸಿಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು, ಅಲೈಟ್ ಮೋಷನ್ ಅಂತ ಸರ್ಚ್ ಮಾಡಿ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಇವಾಗ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ನಿಮಗೆ ಇಂಟರ್ನೆಟ್ ನೀವೇನಾದರೂ ಆನ್ ಮಾಡಿದರೆ ಇಲ್ಲೇ ಟ್ಯುಟೋರಿಯಲ್ಸ್ ಎಲ್ಲ ನಿಮ್ಗೆ ತೋರಿಸ್ತಾರೆ, ನೀವು ನೋಡ್ಬೋದು ಯಾವ ಥರ ಇದರಲ್ಲಿ ಎಡಿಟ್ ಮಾಡೋದು ಅಂತ. ನೀವು ಆನ್ಲೈನಲ್ಲೇ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು. ಸೊ ತಲೆ ಕೆಡಿಸ್ಕೊಬಿಡಿ, ಅಲ್ಲಿ ಅರ್ಥ ಆಗಿಲ್ಲ ಅಂತಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನು ಮಾಡಬೇಕು ಅಂತಂದರೆ, ಈಗ ಒಂದು ಫೋಟೋ ಅಥವಾ ಒಂದು ವೀಡಿಯೋನ ಎಡಿಟ್ ಮಾಡಬೇಕು ಅಂತಾರೆ ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಪ್ರಾಜೆಕ್ಟ್ ಮತ್ತು ಎಲಿಮೆಂಟ್ ಅಂತ. ಸೊ ನೀವು ವೀಡಿಯೋ ಎಡಿಟ್ ಮಾಡಬೇಕು ಅಂತಾರೆ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೀನೇಮು ಕೊಟ್ಕೋಬೋದು. ನೀವು ಏನು ಬೇಕಾದ ಹೆಸರನ್ನ ನೀವು ಇಲ್ಲಿ ಕೊಟ್ಕೋಬೋದು ನಿಮ್ಮ ಒಂದು ವೀಡಿಯೋಗೆ. ಸೊ ಬೇಕು ಅಂತಂದರೆ ಟೈಪ್ ಮಾಡ್ಕೊಳ್ಳಿ ಆಯಿತಾ? ಸೊ ಅದಾದಮೇಲೆ ಕೆಳಗಡೆ ನಿಮಗೆ ರೆಸೊಲ್ಯೂಷನ್ ಇರುತ್ತೆ ಆಯಿತಾ? ಸೊ ನಿಮಗೆ ಯಾವ ರೆಸೊಲ್ಯೂಷನಲ್ಲಿ ವೀಡಿಯೋ ಸೇವ್ ಆಗಬೇಕು ಆ ರೆಸೊಲ್ಯೂಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಫ್ರೇಮ್ ರೇಟ್ ಇರುತ್ತೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ಇದು ಎಲ್ಲ ನೀವು ಸೆಟಪ್ ಮಾಡ್ಕೋಬೇಕು ಅಂತಾರೆ ಇಷ್ಟ ಇದ್ದರೆ. ಅದಾದಮೇಲೆ ನೀವು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಸೊ ಇವಾಗ ನೀವು ವೀಡಿಯೋ ಎಡಿಟಿಂಗ್ಗೆ ನೀವು ಎಂಟ್ರಿ ಆಗ್ತೀರಾ. ಸೊ ಇವಾಗ ಹೆಂಗೆ ಎಡಿಟ್ ಮಾಡೋದು ಅಂತ ಇವಾಗ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಿಮಗೆ ಇದೊಂದು ಟಿವಿ ಅಂತ ಅಂದ್ಕೊಳ್ಳಿ ಆಯಿತಾ? ಸೊ ನೀವು ಎಡಿಟ್ ಮಾಡೋದೆಲ್ಲ ಇಲ್ಲೇ ನಿಮಗೆ ತೋರಿಸೋದು. ಇಲ್ಲಿ ಕೆಳಗಡೆ ನೀವು ಏನೇನೆಲ್ಲ ಎಡಿಟ್ಗೆ ಆ್ಯಡ್ ಮಾಡ್ತೀರಾ ಅದು ಇಲ್ಲಿ ತೋರಿಸುತ್ತೆ ಆಯಿತಾ? ಇದು ಟೈಮ್ ಲೈನ್. ಓಕೆ, ಸೊ ಕೈ ಮಾಸ್ಟರ್ ಇರುತ್ತೋ ಅದೇ ಥರ. ಸೊ ಇಲ್ಲಿ ನಿಮಗೆ ಮೇಲ್ಗಡೆ ಪ್ಲಸ್ಸು ಇವೆಲ್ಲ ಇರುತ್ತೆ. ಸೊ ಇದ್ರ ಬಗ್ಗೆ ನಾನು ಏನಾದರೂ ಒಂದು ಆ್ಯಡ್ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನು ಮಾಡಬೇಕು ಅಂತಂದರೆ, ಮೊದಲು ಇಲ್ಲಿ ಪ್ಲಸ್ ಅಂತ ಇರುತ್ತೆ ನೋಡಿ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಯಾವುದೇ ಒಂದು ಫೋಟೋ ಅಥವಾ ಒಂದು ವೀಡಿಯೋನ ನೀವು ಎಡಿಟ್ ಮಾಡಬೇಕು ಅಂದರೆ ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಶೇಪ್ಸ್ಗಳು ಕೂಡ ಬರುತ್ತೆ, ಶೇಪ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಇಮೇಜ್ ಆ್ಯಂಡ್ ವೀಡಿಯೋ ಅಂತ ಇರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಒಂದು ಫೋನಲ್ಲಿರುವಂಥ ಫೋಟೋಸ್, ವೀಡಿಯೋಸ್ಗಳು ಇವೆಲ್ಲ ಓಪನ್ ಆಗುತ್ತೆ ಆಯಿತಾ? ಸೊ ಇವಾಗ ನಾನು ನನ್ನ ಒಂದು ಫೋಟೋನ ಯಾವುದಾದ್ರೂ ಒಂದು ತಗೋತೀನಿ. ಓಕೆ, ಸೊ ಇವಾಗ ಈ ಒಂದು ಫೋಟೋ ತಗೊಂಡೆ ಆಯಿತಾ? ಇದನ್ನು ನಾನು ಎಡಿಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಈಗ ನಾನು ಹಿಂಗೆ ನೀವು ಝೂಮ್ ಮಾಡ್ಕೋಬೇಕಾದ್ರೆ ಇಲ್ಲಿ ಆಯಿತಾ? ಸೊ ಈ ಥರ ನೀವೇ ಕ್ರಾಪ್ ಮಾಡ್ಕೋಬೋದು. ಇಲ್ಲಿ ನೀವು ಎಷ್ಟು ಕ್ರಾಪ್ ಮಾಡ್ತೀರಾ, ಸ್ಕ್ರೀನ್ ಫುಲ್ಲು ಕ್ರಾಪ್ ಮಾಡಿದ್ರೆ ಸೊ ಪೂರ್ತಿ ಬರುತ್ತೆ ವೀಡಿಯೋ ಆ ಥರ. ಸೊ ಇದು ಬಂದಮೇಲೆ ಝೂಮ್ ಮಾಡ್ಕೊಳ್ಳೋದು ಇವಾಗ ನಿಮ್ಗೆ ಅರ್ಥ ಆಯಿತು. ಆ್ಯಂಡ್ ಇದು ಇದಿದೆ ನೋಡಿ, ಇದು ಬ್ಯಾಕಪ್ಗೆ ಬರೋಕ್ಕೆ. ಇವಾಗ ನೀವು ಫ್ರಂಟ್ ಹೊಂಟೋಗಿರ್ತೀರಾ ಅಂತ ಅಂದ್ಕೊಳ್ಳಿ, ವೀಡಿಯೋ ಎಡಿಟ್ ಮಾಡೋಕ್ಕೆ ಸಡನ್ನಾಗಿ ನೀವು ಬ್ಯಾಕಪ್ ಬರಬೇಕು, ಇದು ಅಂದ್ಕಿದ್ರೆ ಬ್ಯಾಕಪ್ ಬಂದ್ಬಿಡುತ್ತೆ. ಆ್ಯಂಡ್ ಇದು ಪ್ಲೇ ಮಾಡೋದಕ್ಕೆ ಆಯಿತಾ? ವೀಡಿಯೋ ಪ್ಲೇ ಮಾಡೋದಕ್ಕೆ. ಸೊ ಪ್ಲೇ ಮಾಡಿ ನೀವು ನೋಡ್ಬೋದು. ಇದು ಫ್ರಂಟ್ಗೆ ಹೋಗೋದಕ್ಕೆ ಆಯಿತಾ? ಹಿಂಗಂದರೆ ಫುಲ್ ಎಂಡ್ಗೆ ಹೊಂಟೋಗುತ್ತೆ. ಸೊ ಇದು ನಿಮಗೆ ಲೇಯರ್ಸ್ನ ಆ್ಯಡ್ ಮಾಡೋದಕ್ಕೆ, ಲೇಯರ್ಗಳನ್ನ ನೀವು ಆ್ಯಡ್ ಮಾಡ್ತೀರಾ ಅಂತಂದರೆ ನೀವು ಇಲ್ಲಿ ಸೆಲೆಕ್ಟ್ ಎಲ್ಲ ಮಾಡ್ಕೋಬೋದು, ಕಾಪಿ ಲೇಯರ್ ಎಲ್ಲ ನೀವು ಇದರಲ್ಲಿ ಮಾಡ್ಕೋಬೋದು. ಸೊ ಇನ್ನು ನೆಕ್ಸ್ಟು ನೀವು ಇಲ್ಲಿ ಶೇಪ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಶೇಪ್ಸ್ಗಳನ್ನ ನೀವು ಸರ್ಕಲ್ ಶೇಪ್ ಅಂತಾರೆ, ಸರ್ಕಲ್ ಶೇಪ್ನ ನೀವು ತಗೋಬೋದು. ಆಮೇಲೆ ಈಗ ನೀವೇನೋ ಮಿಸ್ ಆಗಿ ಹಾಕ್ಬಿಡ್ತೀರಾ ಅದು ನಿಮ್ಗೆ ಬೇಡ ಅಂತಂದರೆ ಇದು ಅಮ್ಕಿದ್ರೆ ವಾಪಸ್ ಹೋಗುತ್ತೆ ಆಯಿತಾ? ಆ್ಯಂಡ್ ನೀವು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೀವು ಶೇಪ್ಸ್ಗಳಿರುತ್ತೆ, ಹಲವಾರು ಶೇಪ್ಸ್ಗಳು. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇಮೇಜಸ್ ಆ್ಯಂಡ್ ವೀಡಿಯೋಸ್ ಇದ್ರ ಬಗ್ಗೆ ನಾನು ಆವಾಗಲೇ ಹೇಳಿದೆ. ಆ್ಯಂಡ್ ಆಡಿಯೋ ನೀವೇನಾದರೂ ಆಡಿಯೋಗಳನ್ನ ನೀವು ವೀಡಿಯೋ ಎಡಿಟಿಂಗ್ಗೆ ನೀವು ಆ್ಯಡ್ ಮಾಡಬೇಕು ಅಂತಾರೆ, ಇಲ್ಲಿ ಆಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಟೈಮ್ ಲೈನಲ್ಲಿ ಬರುತ್ತೆ. ಸೊ ನೀವು ಆವಾಗ ವೀಡಿಯೋ ಎಡಿಟಿಂಗ್ನ ನೀವು ಮಾಡ್ಕೋಬೋದು. ಆ್ಯಂಡ್ ಎಲಿಮೆಂಟ್ಸು ಕೂಡ ಇಲ್ಲಿರುತ್ತೆ, ನೀವು ಎಫೆಕ್ಟ್ಸ್ಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಟೆಕ್ಸ್ಟ್ ಮಾಡೋದಕ್ಕೆ ಇವಕ್ಕೆಲ್ಲ ನಿಮಗೆ ಇಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ ಆಯಿತಾ? ಸೊ ಇದಿಷ್ಟು ಎಡಿಟಿಂಗ್ ಬಗ್ಗೆ. ಸೊ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಇದೆ, ನಿಮಗೆ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಹೋದರೆ ಫ್ರೇಮ್ ರೇಟು ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ನಿಮ್ಗೆ ಸಿಗುತ್ತೆ. ಆ್ಯಂಡ್ ವೀಡಿಯೋ ಎಲ್ಲ ಎಡಿಟ್ ಮಾಡಾದ್ಮೇಲೆ ನೀವು ಎಕ್ಸ್ಪೋರ್ಟ್ನ ನೀವು ಮಾಡಬೇಕು ಅಂತಂದರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ವೀಡಿಯೋ ಯಾವ ಕ್ವಾಲಿಟಿ ಇರಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಆ ಒಂದು ವೀಡಿಯೋ ನಿಮ್ಮ ಒಂದು ಗ್ಯಾಲರಿಲಿ ಸೇವ್ ಆಗುತ್ತೆ ಆಯಿತಾ? ಈ ಥರ ಇದರಲ್ಲಿ ನೀವು ಒಂದು ವೀಡಿಯೋಸ್ಗಳನ್ನ ನೀವು ಎಡಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್. ಸೊ ಮುಂದಿನ ದಿನಗಳಲ್ಲಿ ಫುಲ್ಲು ಕಂಪ್ಲೀಟಾಗಿ ಒಂದೊಂದು ಪಾರ್ಟ್ ಪಾರ್ಟೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಯಾವ ಥರ ಎಡಿಟ್ ಮಾಡೋದು, ಹೆಂಗೆ ಎಕ್ಸ್ಪೋರ್ಟ್ ಮಾಡೋದು ಎಲ್ಲನೂ ಕೂಡ ಸಿಂಗ್ ಸಿಂಗಲ್ ವೀಡಿಯೋ ಮಾಡ್ತೀನಿ, ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಸುಮ್ಮನೆ ಹಂಗೆ ಬ್ರೀಫಾಗಿ ಹೇಳಿದ್ದೀನಿ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.